ನೋಡಿ, ರಾಮನ ಶ್ರೇಷ್ಠತೆಯನ್ನು ವಿವರಿಸುವ ಒಂದು ಕಥೆ ಬರುತ್ತೆ. ರಾಮ ಎಂಥ ನ್ಯಾಯಸಮ್ಮತವಾದ ತೀರ್ಪುಗಳನ್ನು ಕೊಡ್ತಾ ಇದ್ದ. ಒಂದು ಮೂಗ ಪ್ರಾಣಿಯ ದುಃಖವನ್ನು ಆ ಪ್ರಭು ರಾಮಚಂದ್ರ ಕೇಳ್ತಾ ಇದ್ದ ಅನ್ನೋದಕ್ಕೆ ಒಂದು ಕತೆ. ನೋಡಿ, ವನವಾಸ ಆಯಿತು, ಸೀತೆಯನ್ನು ಬಿಡಿಸಿಕೊಂಡು ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಮತ್ತೆ ಅಯೋಧ್ಯೆಗೆ ಬಂದಿದ್ದಾಯಿತು, ಪಟ್ಟಾಭಿಷೇಕ ಆಯಿತು, ಹೀಗೆ ರಾಜ್ಯ ಆಡಳಿತ ಅಥವಾ ರಾಜ್ಯಭಾರ ಆಗ್ತಾ ಇತ್ತು. ಹೀಗೆ ನಮ್ಮ ಕುಮಾರಸ್ವಾಮಿಯವರು, ನಾನು ಅವ್ರನ್ನ ಬಹಳ ಗೌರವಿಸ್ತೀನಿ, ನಾನು ಯಾವುದೇ ಪಕ್ಷಕ್ಕಿಲ್ಲ, ನಾನು ಮೊದಲೇ ಹೇಳ್ತೀನಿ, ಬಟ್ ಕುಮಾರಸ್ವಾಮಿಯವರು ಗ್ರಾಮ ವಾಸ್ತವ್ಯ ಅಂತ ಆ ಮಹಾನ್ ಭಾವರನ್ನು ನೋಡಿದಾಗ ಅವ್ರದ್ದೊಂಥರ ತಾಯಿ ಕರುಳು. ಅವರು ಈ ಗ್ರಾಮ ವಾಸ್ತವ್ಯ ಅಥವಾ ನೇರವಾಗಿ ಜನರೇ ಮುಖ್ಯಮಂತ್ರಿಗಳನ್ನು ಹತ್ರ ಎದುರು ಬದುರು ನಿಂತುಕೊಂಡು ನೋಡಿ ಅವರ ಕಷ್ಟಗಳನ್ನು ಕೇಳುವಂತಹ ಒಂದೇನು ವ್ಯವಸ್ಥೆ ಇದೆ, ಅದನ್ನು ಗ್ರಾಮ ವ್ಯವಸ್ಥೆ ಅಂತಲೋ ಅಥವಾ ಗ್ರಾಮ ವಾಸ್ತವ್ಯ ಅಂತಲೋ ಅಥವಾ ಇನ್ನು ಅದಕ್ಕಿಂತ ಇನ್ನೊಂದೇನೋ ಇದೆ, ಅಂದರೆ ಜನರನ್ನೇ ಮನೆ ಹತ್ರ ಕರೆಸ್ಕೊಂಡು ಕಷ್ಟ ಕೇಳೋದು. ಫೈನ್, ನಾನು ಅದನ್ನು ನೋಡಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನು ಯಾವ ಪಕ್ಷದವ್ರು ಮಾಡಿದ್ರು ನಾನು ಪ್ರೀತಿಯಿಂದ ಹೇಳ್ತೀನಿ, ಬಟ್ ನಾವು ಅವರನ್ನು ಪ್ರೀತಿಯಿಂದ ಕುಮಾರಣ್ಣ ಅಂತ ಕರಿಬೇಕು, ಅವರು ಮಹಾನುಭಾವರು. ಸಿ, ಪಕ್ಷದ ಭೇದ ಭಾವಗಳೇನೇ ಇರಲಿ, ಜನರ ಕಷ್ಟಕ್ಕೆ ಮಿಡಿಯುವ ನಾಯಕರು ನಮ್ಮಲ್ಲಿದ್ದಾರೆ, ಅದು ಇನ್ನು ಈ ಕರುನಾಡಿನ ಪುಣ್ಯ. ಸರಿ, ಆಯಿತು. ಹೀಗೆ ರಾಮಚಂದ್ರನ ಆಡಳಿತದಲ್ಲೂ ಕೂಡ ಒಂದು ಮೂಕ ಪ್ರಾಣಿ, ನಾಯಿಯಂಥ ಮೂಕ ಪ್ರಾಣಿಯೂ ಬಂದು ತನ್ನ ಕಷ್ಟವನ್ನು ಹೇಳಿಕೊಳ್ಳುವಷ್ಟು, ರಾಜಸಭೆಗೆ ಅಥವಾ ರಾಮನ ಬಳಿ ಬಂದು ಹೇಳುವಷ್ಟು ಸ್ವಾತಂತ್ರ್ಯ ಆ ಕಾಲದಲ್ಲಿತ್ತು. ರಾಮ ಪ್ರಜೆಗಳ ದೇವರು, ಪ್ರಜೆಗಳ ಪಾಲಿಗೆ ದೇವರು, ಆವಾಗಲೇ ಹುಟ್ಕೊಂಡಿದ್ದು ಈ ರಾಮರಾಜ್ಯ. ಹೀಗಿರಬೇಕಾದ್ರೆ ಜನಗಳೆಲ್ಲ ಬಂದು ತಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ನಾಯಿ, ನೋಡಿ ಕತೆ ತುಂಬ ಚೆನ್ನಾಗಿದೆ, ಸ್ವಲ್ಪ ಹ್ಯೂಮರಸ್ ಆಗಿದೆ, ಬಟ್ ರಾಮಚಂದ್ರ ಹೇಗೆ ತೀರ್ಪನ್ನು ಕೊಡ್ತಿದ್ದ ಅನ್ನೋದಕ್ಕೊಂದು ಉದಾಹರಣೆ. ಒಂದು ನಾಯಿ ಅಲ್ಲಿ ರಾಮಚಂದ್ರ ಎಲ್ಲರ ಕಷ್ಟವನ್ನು ಕೇಳ್ತಿದ್ದಾನೆ, ಪರಿಹರಿಸ್ತಿದ್ದಾನೆ, ತೀರ್ಪು ಕೊಡ್ತಿದ್ದಾನೆ ಅಂತ ಗೊತ್ತಾದಾಗ ಅಲ್ಲಿ ಜನಗಳೆಲ್ಲ ಹೋಗ್ತಿದ್ದಾರೆ ತಮ್ಮ ಕಷ್ಟವನ್ನು ಹೊತ್ತು ರಾಮಚಂದ್ರನ ಬಳಿ ಹೇಳಿಕೊಳ್ಳಿಕ್ಕೆ. ಹಾಗೆ ನಾಯಿಗೂ ಕೂಡ ಅದು ಗೊತ್ತಾಗುತ್ತೆ, ಅಲ್ಲಿ ರಾಮಚಂದ್ರ ನ್ಯಾಯ ತೀರ್ಪುಗಳನ್ನು ಅಥವಾ ನ್ಯಾಯ ಅನ್ಯಾಯಗಳನ್ನು ನಿರ್ಧಾರ ಮಾಡ್ತಿದ್ದಾನೆ. ಅಲ್ಲಿ ನನ್ನದು ಒಂದು ಅನ್ಯಾಯ ಆಗಿದೆ, ನನಗೂ ಒಂದು ನೋವಾಗಿದೆ, ಹೇಳಿಕೊಳ್ಬೇಕು ಅಂತ ನಾಯಿ ರಾಮಚಂದ್ರನ ಬಳಿ ಹೋಗುದು. ರಾಮಚಂದ್ರನ ಬಳಿ ಹೋಗೋದಿರಲಿ, ಆ ದ್ವಾರಪಾಲಕನಾಗಿ ಅಥವಾ ದ್ವಾರದಲ್ಲೇ ಲಕ್ಷ್ಮಣನಿಗೆ ಎದುರಾಗುತ್ತೆ. ಆ ನಾಯಿಯನ್ನು ಲಕ್ಷ್ಮಣ ಕೇಳ್ತಾನೆ, ನೀನು ಯಾಕಪ್ಪ ಇಲ್ಲಿ ಬಂದಿದ್ದೀಯಾ, ನಿನಗೇನು ಕೆಲಸ ಇಲ್ಲಿ ಅಂತ. ಇಲ್ಲ, ನನಗೆ ಬಹಳ ನೋವಾಗಿದೆ, ನನ್ನ ಮೇಲೆ ದೌರ್ಜನ್ಯ ಆಗಿದೆ, ನನಗೆ ಮೋಸ ಆಗಿದೆ, ನಾನು ರಾಮಚಂದ್ರನ ಬಳಿ ಹೇಳಿಕೊಳ್ಬೇಕು, ನ್ಯಾಯವನ್ನು ಕೇಳಬೇಕು. ನಾಯಿ ನ್ಯಾಯ ಕೇಳೋದಾ? ಮನುಷ್ಯಂಗೆ ನ್ಯಾಯ ಕೊಡೋದು ಕಷ್ಟ ಆಗ್ಬಿಟ್ಟಿದೆ ಕಲಿಯುಗದಲ್ಲಿ, ನಾಯಿಗೆ ನ್ಯಾಯ ಕೊಡುವುದು ರಾಮನ ಕಾಲದಲ್ಲಿ, ರಾಮರಾಜ್ಯ ಅದು. ಸರಿ, ನೀನು ಇಲ್ಲೇ ಇರು ಅಂತ ಹೇಳಿ ಲಕ್ಷ್ಮಣ ಹೋಗಿ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಒಂದು ನಾಯಿ ನ್ಯಾಯ ಕೇಳ್ಕೊಂಡು ಬಂದಿದೆ, ಏನು ಒಳಗಡೆ ಬಿಡ್ಲಾ, ಓಡಿಸ್ಲಾ? ರಾಮಚಂದ್ರನ ಮನಸ್ಸನ್ನು ನೋಡಿ, ಏ ಒಳಗಡೆ ಬಿಡಿ ಅಂತ ಹೇಳ್ತಾನೆ ರಾಮಚಂದ್ರ. ಪ್ರಭು ರಾಮಚಂದ್ರನ ಮನಸ್ಸೇ ಅಂಥದ್ದು, ಆತ ದುರ್ಜನರನ್ನೂ ಕ್ಷಮಿಸಿದವನು. ಅದು ಯಾವ ಮಟ್ಟಕ್ಕೆ ಅಂದರೆ, ರಾವಣನ ನೋಡಿ, ರಾವಣ ಪರಮವೈರಿ, ತನ್ನ ಹೆಂಡತಿಯನ್ನು ಅಪಹರಿಸಿದ್ದು, ಕಿಡ್ನಾಪ್ ಮಾಡಿದ್ದ ಆ ರಾವಣನನ್ನು ರಾಮ ಕಪಿಗಳ ಮತ್ತು ಸುಗ್ರೀವನ ಈ ಎಲ್ಲ ಕಪಿಗಳ ನೆರವನ್ನು ತಗೊಂಡು ರಾವಣನನ್ನು ಕೊಲ್ತಾನೆ. ಆ ರಾವಣನ ತಮ್ಮ ವಿಭೀಷಣ ರಾಮನ ಪಕ್ಷದಲ್ಲಿರ್ತಾನೆ. ರಾವಣನನ್ನು ಕೊಂದಾದ ಮೇಲೆ ರಾಮ ವಿಭೀಷಣನಿಗೆ ಹೇಳ್ತಾನೆ, ಅಯ್ಯ ವಿಭೀಷಣ, ನಿಮ್ಮ ಅಣ್ಣ ಸತ್ತು ಬಿದ್ದಿದ್ದಾನಲ್ಲಪ್ಪ, ಆತ ನಿನಗೆ ಹೇಗೆ ಅಣ್ಣನೋ ನನಗೂ ಅಣ್ಣ. ಅವನು ನನ್ನ ಹೆಂಡತಿಯನ್ನು ಅಪಹರಿಸಿದ್ದ, ಅವನನ್ನು ಕೊಂದೆ, ಅದೆಲ್ಲ ಮುಗಿತು, ಸಾವಿನೊಂದಿಗೆ ದ್ವೇಷವು ಮುಕ್ತಾಯ ಆಗಬೇಕು. ಆಯಿತು, ಅವನಿಗೆ ಈ ಅಂತ್ಯ ಸಂಸ್ಕಾರ ಮಾಡೋದನ್ನೆಲ್ಲ ಸರಿಯಾಗಿ ಮಾಡಿಬಿಡಪ್ಪ, ಆತ ನಿನಗೆ ಹೇಗೆ ಅಣ್ಣನು ನನಗೂ ಅಣ್ಣ ಅಂತ ಹೇಳ್ತಾನೆ ರಾಮ. ಎಂಥ ಅದ್ಭುತವಾದ ಮಾತು, ಒಬ್ಬ ಶತ್ರುವಿಗೆ ಹೇಳೋ ಮಾತ ಇದು. ಅಂದರೆ ನಮಗೆ ಸಾಮಾನ್ಯ ಮನುಷ್ಯರಾಗಿ ಶತ್ರು ಸತ್ತಿದ್ದಾನೆ ಅಂದರೆ ಸತ್ನ ಬಾ, ಅವನೊಬ್ಬಲ್ಲ ಅವ್ರ ಮನೆಯವರೆಲ್ಲ ಸಾಯ್ಬೇಕು ಅಂತೀವಿ ನಾವು. ರಾಮ ಹೇಳ್ತಾನೆ, ಅಯ್ಯ ವಿಭೀಷಣ,
ಆತನ ಅಂತ್ಯ ಸಂಸ್ಕಾರ ಮಾಡಿಬಿಡಪ್ಪ. ರಾಮ ಯಾಕೆ ಶ್ರೇಷ್ಠನಾದ ಅಂದರೆ ಆತ ಒಬ್ಬ ಕೆಲಸದ ಆಳಿಗೂ ಏನಾದರೂ ಹೇಳಬೇಕು ಅಂದರೆ, ಇವಾಗ ನಾವೇನು ಮಾಡ್ತೀವಿ, ಯಾರಾದರೂ ಕೆಲಸದ ಆಳು ಮನೇಲಿ ಇದ್ಬಿಟ್ರೆ ಏಯ್ ಅವ್ರನ್ನ ಸಲಿಗೆ ಬಿಟ್ರೆ ಅಷ್ಟೇ, ಏಯ್ ಏನಯ್ಯ ಏಯ್ ಅದನ್ನು ಮಾಡ್ದನೆಯ ಮಾಡಿ ಅದನ್ನ ಎಷ್ಟೊತ್ತಿನಯ್ಯ ನಿಂಗೆ ಹೇಳೋದು. ಕೆಲಸಗಾರರಿಗೆ ನಾವು ರಾಮ ಹೇಳ್ತಿದ್ದಂತೆ, ಅಯ್ಯ ಏನಪ್ಪ ಸ್ವಲ್ಪ ಒಂಚೂರು ಈ ಕೆಲಸ ಮಾಡಯ್ಯ ನೀನು, ಪ್ರೀತಿಯಿಂದ ಹೇಳಬೇಕು ಮೊದಲು, ಅದನ್ನು ಮೀರಿಯೋರು ದುಷ್ಟತನ ತೋರಿಸಿದ್ರೆ ಆಗ ನೀವು ದಂಡ. ನೀವು ಮೊದಲೇ ಏಯ್ ಅವನವನು ಮಾಡ ಹೇಳಿವನು, ಬೇಡ ಬೇಡ ಬೇಡ, ರಾಮಚಂದ್ರನ ಗುಣವೇ ಅಂಥದ್ದು, ಅದನ್ನು ನಾವು ಪಾಲಿಸಬೇಕು ಅಂತ ಒಬ್ಬ ಚಿಕ್ಕ ಮಗುವಿಗೆ ಹೇಳಬೇಕಾದರೂ, ಏನಪ್ಪ ಸ್ವಲ್ಪ ಒಂಚೂರು ಹೆಲ್ಪ್ ಮಾಡಯ್ಯ ಹಂಗನ್ಬೇಕಂತೆ ಅಂತ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ. ಇಂಥ ರಾಮಚಂದ್ರನ ಬಳಿ ಲಕ್ಷ್ಮಣ ಹೋಗಿ ಹೇಳ್ತಾನೆ, ಅಣ್ಣ ಒಂದು ನಾಯಿ ನ್ಯಾಯ ಕೇಳ್ಕೊಂಡು ಬಂದಿದೆ, ಏನು ಮಾಡಲಿ ಅಂತ, ಕಳಿಸು ಒಳಗಡೆ ಅಂತಾನೆ. ಸರಿ ಏನಪ್ಪ ನಿನ್ನ ನೋವು ಅಂತ ರಾಮಚಂದ್ರ ಆ ನಾಯಿಯನ್ನು ಕೇಳ್ತಾನೆ. ನಾಯಿ ಹೇಳುತ್ತೆ, ಸ್ವಾಮಿ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೀನಿ, ನೀವು ಧರ್ಮದ ವಿಗ್ರಹ ರೂಪ, ಧರ್ಮ ಏನಾದರೂ ಮನುಷ್ಯ ರೂಪದಲ್ಲಿ ಬಂತು ಅನ್ನೋದಾದರೆ ಅದು ರಾಮನ ರೀತಿಯಲ್ಲಿರುತ್ತೆ ಅಂತ ಜನ ಹೇಳ್ತಾರೆ. ಆದರೆ ನನಗೆ ಅನ್ಯಾಯ ಆಗಿದೆ, ಏನಾಗಿದೆಯಪ್ಪ, ನಾನು ಬಹಳ ಹಸಿವು, ಎಷ್ಟು ಹಸಿವು ಇತ್ತು ಅಂದರೆ ನಾನು ಎಲ್ಲೋ ಒಂದು ಕಡೆ ಊಟ ಮಾಡದೆ ಹೋದರೆ, ಅನ್ನ ತಿಂದೆ ಹೋದರೆ ನಾನು ಸತ್ತೋಗ್ತೀನಿ ಅನ್ನೋ ಅಷ್ಟು ಹಸಿವು. ಅಷ್ಟು ಹಸಿವಿದ್ದಾಗ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವನು ಪೂಜೆ ಮಾಡಿ ದೇವರಿಗೆ ಅಂದರೆ ಹವಿಸ್ಸು ಅಂತ ಹೇಳ್ತಾರೆ ಬ್ರಾಹ್ಮಣ ಭಾಷೆಯಲ್ಲಿ ಅಥವಾ ವೈದಿಕ ಭಾಷೆಯಲ್ಲಿ, ದೇವರಿಗೆ ಅರ್ಪಿಸಲಿಕ್ಕೆ ಇಟ್ಟಿದ್ದಂಥದ್ದ ಅನ್ನ ಅಥವಾ ಪ್ರಸಾದ. ನನಗೆ ಹಸಿವಿದ್ದು ಹೋಗಿ ನಾನು ಅದನ್ನು ತಿಂದುಬಿಟ್ಟೆ, ಆ ಬ್ರಾಹ್ಮಣ ನನಗೆ ಹೊಡೆದ ಸಾಯೋ ಅಷ್ಟು ಹೊಡೆದ. ನನಗೆ ಹಸಿವಾದಾಗ ನನಗೆ ಅವನ ಅನ್ನ ಹಾಕ್ಬೇಕಿತ್ತಲ್ವ, ಹಾಕಲಿಲ್ಲ, ನಾನು ತಿಂದೆ, ನನ್ನ ತಪ್ಪ, ಮತ್ತು ಆತ ನನಗೆ ಹೊಡೆದ ಅಲ್ವಾ, ಇದು ತಪ್ಪಲ್ವ, ಆತನಿಗೆ ಶಿಕ್ಷೆ ಕೊಡಿ ಅನ್ನುತ್ತೆ ನಾಯಿ. ನೋಡಿ ಎಂಥ ಕತೆ, ನಾಯಿ ಹೇಳೋದು ನೋಡಿ, ರಾಮಚಂದ್ರ ನಾಯಿಯ ದುಃಖವನ್ನು ಕೇಳ್ತಿದ್ದಾನೆ ಅನ್ನೋದು ಆತನ ದೊಡ್ಡ ಗುಣ. ನಾಯಿ ಹೇಳ್ತು, ಹೀಗೆ ನನಗೆ ಹಸುವಾಯಿತು, ಬ್ರಾಹ್ಮಣನ ಮನೆಯಲ್ಲಿ ಹೋಗಿ ಅಲ್ಲಿ ದೇವರಿಗೆ ಇಟ್ಟಿದ್ದಂಥ ಪ್ರಸಾದವನ್ನು ತಿಂದುಬಿಟ್ಟೆ, ಅದು ನನ್ನ ತಪ್ಪ. ನನಗೆ ಹಸಿವಾದಾಗ ಈಗ ಮನುಷ್ಯರು ಥರ ದಿನಸಿ ತಂದು ಸ್ಟವ್ ಹಚ್ಚಿ ಗ್ಯಾಸ್ ಹಚ್ಚಿ ಅನ್ನ ಅಕ್ಕಿನ ಅನ್ನ ಮಾಡಿಕೊಂಡು ಸಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ತಿನ್ನೋ ಶಕ್ತಿ ನಮಗೆ ವಿವೇಕ ಇದೆಯಾ, ಇಲ್ಲ. ವಿವೇಕ ಇರೋ ಮನುಷ್ಯರು ನಮಗೆ ಹಸಿವಾದಾಗ ಹಾಕಬೇಕಲ್ವ, ಅವ್ರು ಹಾಕಲಿಲ್ಲ, ಅದಕ್ಕೆ ನಾನು ತಿಂದೆ, ಅವನು ಹೇಗೆ ಹೊಡೆದ ಗೊತ್ತಾ ಅಂತ ಅಳುತ್ತೆ ನಾಯಿ. ರಾಮಚಂದ್ರನಿಗೆ ಬಹಳ ಬೇಜಾರಾಗೋಗುತ್ತೆ. ಸರಿ ಇದನ್ನ ಈಗ ಪಾಪ ಬ್ರಾಹ್ಮಣ ಪೂಜೆ ಮಾಡಿ ಮಡಿ ಮೈಲಿಗೆ ಅನ್ನೋದನ್ನು ಅನುಸರಿಸಿ ಏನೋ ಭಗವತ್ ಭಕ್ತಿ ದೇವರಿಗೆ ಪ್ರಸಾದ ನೈವೇದ್ಯ ಅಂತ ಏನೋ ಅಲ್ಲ ಇಟ್ಟಿದ್ದ, ಪಾಪ ಆತನದ್ದು ದೈವ ಭಕ್ತಿ, ಅದನ್ನು ತಿಂದ್ಬಿಡ್ತಲ್ಲ ಅನ್ನೋ ಸಿಟ್ಟಲ್ಲ ಅವನು ಏನೋ ಹೊಡೆದಿರ್ಬೋದು. ಈಗ ಯಾರ್ದು ಇದು, ಈಗ ಏನು ನ್ಯಾಯ ತೀರ್ಮಾನ ಮಾಡೋದು ಹೇಗೆ? ಈಗ ರಾಮಚಂದ್ರ ಏನು ಮಾಡ್ತಾನೆ ನೋಡಿ, ರಾಮನ ಇನ್ನೊಂದು ಶ್ರೇಷ್ಠ ಗುಣ ಅಂದರೆ ರಾಮಚಂದ್ರ ಅಲ್ಲಿರೋರೆಲ್ಲರ ಅಭಿಪ್ರಾಯವನ್ನು ಕೇಳ್ತಾನೆ. ಏನ್ರಪ್ಪ ಈಗ ಬ್ರಾಹ್ಮಣ ಮಾಡಿರೋ ತಪ್ಪು ಅಂತ ಒಪ್ಕೊಳ್ತೀರಾ, ಅಥವಾ ಯಾರಿಗೆ, ನಾಯಿಗೆ ಶಿಕ್ಷೆ ಕೊಡಬೇಕಾ, ಬ್ರಾಹ್ಮಣನ ಅನ್ನವನ್ನು ತಿಂದಿದ್ದಕ್ಕೆ ಅಥವಾ ಪ್ರಸಾದ ತಿಂದಿದ್ದಕ್ಕೆ, ಅಥವಾ ಬ್ರಾಹ್ಮಣ ಅಥವಾ ಈ ನಾಯಿ ಅದನ್ನು ತಿಂದಿದ್ದಕ್ಕೆ ನಾಯಿಗೆ ಹಿಗ್ಗ ಮುಗ್ಗ ಹೊಡೆದಿರೋ ಆ ಬ್ರಾಹ್ಮಣನಿಗೆ ಶಿಕ್ಷೆ ಕೊಡಬೇಕಾ, ಈ ನಿಮ್ಮೆಲ್ಲ ಅಭಿಪ್ರಾಯವನ್ನು ಹೇಳ್ರಪ್ಪ ಅಂತಾನೆ ರಾಮಚಂದ್ರ. ರಾಮಚಂದ್ರ ಕೇಳಿದ್ದೇ ತಡ ಎಲ್ಲರೂ ಹೇಳ್ತಾರೆ, ಆ ಬ್ರಾಹ್ಮಣನ ಮನೆಗೆ ಇದು ಯಾಕೆ ಹೋಗಬೇಕಿತ್ತು, ಇದರದೇ ತಪ್ಪು, ಅದಕ್ಕೆ ಹಾಗಾಗಿ ನಾಯಿಗೆ ಶಿಕ್ಷೆ ಕೊಡಿ ಅಂತ ಎಲ್ಲರೂ ಹೇಳ್ತಾರೆ. ಬ್ರಾಹ್ಮಣನ ಮನೆಗೆ ನಾಯಿ ಯಾಕೆ ಹೋಗಬೇಕಿತ್ತು, ನಾಯಿದೇ ತಪ್ಪು ಅಂತ. ಆಗ ರಾಮಚಂದ್ರ ಹೇಳ್ತಾನೊಂದು ಮಾತು, ಅಲ್ದ್ರಯ್ಯ ನೀವು ಮನುಷ್ಯನ ಬ್ರಾಹ್ಮಣನ ದೃಷ್ಟಿಯಿಂದ ನಿಂತು ಯೋಚನೆ ಮಾಡ್ತಿದ್ದೀರಾ, ಪಾಪ ಈ ನಾಯಿಯ ಹಸಿವಿನ ದೃಷ್ಟಿಯಿಂದ ಒಮ್ಮೆ ಯೋಚನೆ ಮಾಡ್ರಪ್ಪ. ರಾಮಚಂದ್ರ ಮತ್ತೆ ಅದೇ ಮಾತನ್ನು ಹೇಳ್ತಾನೆ, ನಮ್ಮ ಸುತ್ತಮುತ್ತ ಇರುವ ಸಾಕು ಪ್ರಾಣಿಗಳಿಗೆ ಅವಾಗ ಹಸುವಾದಾಗ ಯಾವುದೋ ರೀತಿಯಲ್ಲಿ, ನಿಮ್ಮ ತೋಟದಲ್ಲಿರುವ ಪಕ್ಷಿಗಳಿಗೆ, ನಿಮ್ಮ ಮನೆಯ ಮೇಲೆ ಬರುವ ಪಕ್ಷಿಗಳಿಗೆ, ನಿಮ್ಮ ಮನೆಯಲ್ಲಿರುವ ನಾಯಿಗಳಿಗೆ, ನಿಮ್ಮ ಸುತ್ತಮುತ್ತ ಇರುವ ನಾಯಿ ಮೇಕೆ ಇವಕ್ಕೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿಲ್ಲ, ಅವು ಎಲ್ಲವನ್ನು ಮನುಷ್ಯರಿರುವ ಕೇರಿಯಲ್ಲೇ ಯಾಕಿಟ್ಟಿದ್ದಾನೆ ಅಂದರೆ, ಮನುಷ್ಯ ತಾನು ಬೇಯಿಸಿಕೊಂಡ ಅನ್ನದಲ್ಲಿ ಆ ಸಾಕು ಪ್ರಾಣಿಗಳಿಗೆ ಒಂಚೂರು ಕೊಡ್ರಪ್ಪ ಅಂತ ಇಕ್ಕಿರೋದು. ಆ ಪ್ರಾಣಿಗಳಿಗೆ ಹಸಿವಾದಾಗ ನೀವು ಅನ್ನ ಕೊಟ್ಟಿಲ್ಲ ಅಂದ್ರೆ ಅವು ತಿಂತು, ಅದ್ರದ್ದೇನು ತಪ್ಪು ಅಂತಂದು ರಾಮಚಂದ್ರ.
ಇಂದ ಚೆನ್ನಾಗಿದೆ. ಆಗ ಎಲ್ರಿಗೂ ಅನಿಸುತ್ತೆ, ಹೌದಲ್ವಾ, ಬ್ರಾಹ್ಮಣ ನಾಯಿ ಹಸುವಂತ ಆ ಮನೆಗೆ ಹೋಗಿ ಏನಾದರೂ ಹಾಕಿ ಎನ್ನೋ ಸ್ಥಿತಿಯಲ್ಲಿ ಬ್ರಾಹ್ಮಣನ ಮನೆಯ ಮುಂದೆ ಹೋದಾಗ ಸ್ವಲ್ಪ ಏನಾದರೂ ಹಾಕಿದರೆ ಈ ನಾಯಿ ಯಾಕೆ ಆ ಕೆಲಸ ಮಾಡ್ತಿತ್ತು, ಅಥವಾ ನಾಯಿ ಯಾಕೆ ಆ ಪ್ರಸಾದವನ್ನು ತಿನ್ಲಿಕ್ಕೆ ಹೋಗ್ತಿತ್ತು. ಹೌದೌದು, ಬ್ರಾಹ್ಮಣನದೇ ತಪ್ಪು ಅಂತ. ಸರಿ, ರಾಮಚಂದ್ರನ ದೃಷ್ಟಿಯಿಂದ ಈಗ ನಾಯಿ ಸರಿ. ಇದು ನಾಯಿ ವಿಚಾರದಲ್ಲಿ ಬ್ರಾಹ್ಮಣನಿಗೆ ಹೇಳಿದ ಕತೆ ಮಾತ್ರ ಅಲ್ಲ, ಅಥವಾ ನೀಡಿದ ತೀರ್ಪು ಮಾತ್ರ ಅಲ್ಲ, ಇದು ನಮಗೂ ನೀಡ್ತಿರೋ ತೀರ್ಪು. ಮನೆಯಲ್ಲಿ ಸಾಕಿರೋ ನಾಯಿ ಮಾತ್ರ ಪುಣ್ಯ ಮಾಡಿದ್ಯಾ, ಬೀದಿಲಿರೋ ಏನು ಮಾಡಿದ್ದ ಪಾಪ? ದಿಸ ಆಗದೆ ಹೋದ್ರೂ ವರ್ಷ ಸಾರಿ ವಾರಕ್ಕೊಮ್ಮೆ ಉಳಿದಿರೋ ಅನ್ನವನ್ನು ನೀವೇನು ಬಿಸಿ ಮಾಡಿಕೊಂಡು ಹೋಗಿ ಚಟ್ನಿ ಸಮೇತ ಹಾಕುವನ್ನೇ ಅಂತ ನಾನು ಹೇಳಲ್ಲ, ಮಿಕ್ಕಿರೋದನ್ನಾದರೂ ಹಾಕಬೇಕಲ್ಲ. ನಾನು ನಿರ್ಧಾರ ಮಾಡಿದ್ದೀನಿ, ನಮ್ಮ ಆಶ್ರಮದ ಮೇಲೆ ಒಂದು ದೊಡ್ಡ ಏನು ಒಂದು ಒಂದು ಪಾತ್ರೆ ಆಕಾರದಲ್ಲಿ ದೊಡ್ಡ ಒಂದು ಪಾತ್ರೆ ಇಡಿಸಿ ಅದ್ರ ತುಂಬ ಯಾವಾಗಲೂ ನೀರಿರಬೇಕು. ದೇವಸ್ಥಾನದಲ್ಲಿ 24 ಗಂಟೆ ದೀಪಗಳು ಉರಿಬೇಕು ಅನ್ನೋದು ಅವರ ವಿಚಾರ, ಆದರೆ ಮನೆಯ ಮೇಲೆ 24 ಗಂಟೆ ನೀರಿರಬೇಕು ಪಕ್ಷಿಗಳಿಗೆ, ಅದು ಮುಕ್ತವಾದ ಬಂದು ಕುಡಿಲಿಕ್ಕೆ ಅಂತ. ಹಾಗೆ ನಮ್ಮ ಸುತ್ತಮುತ್ತ ಇರುವ ಸಾಕು ಪ್ರಾಣಿಗಳನ್ನು ಸಾಕುವ ಅಥವಾ ಅವುಗಳ ಹಸಿವನ್ನು ನೀಗಿಸುವ ಅವಕಾಶ ಅಥವಾ ಕರ್ತವ್ಯ ನಮ್ಮದೇ ಆಗಿದೆ. ಹಾಗಾಗಿ ಆ ಬ್ರಾಹ್ಮಣದಿದ್ದು ತಪ್ಪು. ಈಗ ರಾಮಚಂದ್ರ ಕೇಳ್ತಾನೆ, ಸರಿನಪ್ಪ ಆಯಿತು, ಆ ಬ್ರಾಹ್ಮಣನಿಗೆ ಏನು ಶಿಕ್ಷೆ ಕೊಡಬೇಕು ನೀನು ಹೇಳು ಅಂತ ನಾಯಿಗೆ ಬಿಡ್ತಾನೆ. ಆಗ ನಾಯಿ ಹೇಳುತ್ತೆ, ಪ್ರಭು ಬೇರೇನೂ ಶಿಕ್ಷೆ ಬೇಡ, ನಿಮ್ಮ ಯಾವುದಾದ್ರೂ ಒಂದು ಧರ್ಮ ಕೇಂದ್ರಗಳಲ್ಲಿ ಅವನನ್ನು ಧರ್ಮಾಧಿಕಾರಿಯಾಗಿ ನೇಮಿಸಿಬಿಡಿ ಅಂತ ಹೇಳುತ್ತೆ ನಾಯಿ. ಅಲ್ಲಿದ್ದವ್ರಿಗೆಲ್ಲ ಶಾಕು, ಅಲ್ಲ ಬ್ರಾಹ್ಮಣ ಹಿಗ್ಗಾಮುಗ್ಗ ಹೊಡೆದಿದ್ದಾನೆ, ಅಂಥ ಬ್ರಾಹ್ಮಣನಿಗೆ ಶಿಕ್ಷೆ ಕೊಡಿಸುವ ವಿಷಯ ಬಂದಾಗ ಅವನನ್ನು ಧರ್ಮದ ಕೇಂದ್ರಕ್ಕೆ ಯಾವುದೋ ಧರ್ಮ ಕೇಂದ್ರಕ್ಕೆ ಧರ್ಮಾಧಿಕಾರಿ ಮಾಡು ಅಂತ ಮಾಡಿ ಅಂತ ನಾಯಿ ಹೇಳ್ತಿದೆಯಲ್ಲ, ಏನು ಕಾರಣ? ರಾಮಚಂದ್ರ ಕೇಳ್ತಾನೆ, ಅಲ್ಲಪ್ಪ ನಿನಗೆ ಹೊಡೆದಿದ್ದಾನೆ, ನೀನು ನೋಡಿದ್ರೆ ಧರ್ಮಾಧಿಕಾರಿ ಮಾಡು ಅಂತಿದ್ದೀಯಲ್ಲ ಯಾಕೆ ಅಂತ. ನಾಯಿ ಹೇಳೋ ಮಾತಿದೆಯಲ್ಲ, ನೀವು ಧರ್ಮಾಧಿಕಾರಿ ಮಾಡಬೇಕು, ಯಾಕೆ ಗೊತ್ತೇನು? ನಾನು ಹೋದ ಜನ್ಮದಲ್ಲಿ ಒಬ್ಬ ಧರ್ಮಾಧಿಕಾರಿಯಾಗಿದ್ದೆ, ಈ ಜನ್ಮದಲ್ಲಿ ನಾಯಿ ಆಗಿದ್ದೀನಿ, ಈಗ ಅವನು ಧರ್ಮಾಧಿಕಾರಿ ಆಗಲಿ, ಮುಂದಿನ ಜನ್ಮ ಅವನು ನಾಯಿ ಆಗಲಿ ಅಂತ. ಕತೆ ಎಲ್ಲಿ ಹೋಗಿ ಮುಟ್ಟಿತು ಅಂದರೆ, ನಮಗೆ ಅದು ಅಧಿಕಾರಿಯೋ ಧರ್ಮಾಧಿಕಾರಿಯೋ ಅಥವಾ ಯಾವುದೋ ಒಂದು ದೊಡ್ಡ ಸ್ಥಾನ ಸಿಕ್ಕಾಗ ಜನರ ಹಸಿವು ಜನರ ದುಃಖ ನಮಗೆ ಅರ್ಥ ಆಗಬೇಕು. ನಾನು ಕೂಡ ಹಿಂದಿನ ಜನ್ಮದಲ್ಲಿ ಹೀಗೆ ಧರ್ಮಾಧಿಕಾರಿ ಆಗಿದ್ದೆ, ಆ ನಾಯಿ ಹೇಳ್ತಾ ಇರೋ ಮಾತು, ನಾನು ಹಿಂದಿನ ಜನ್ಮದಲ್ಲಿ ಹೀಗೆ ಧರ್ಮಾಧಿಕಾರಿ ಆಗಿದ್ದೆ, ಅಲ್ಲಿ ನಾನು ಕೆಟ್ಟ ದುಷ್ಟ ಕಾರ್ಯಗಳಲ್ಲಿ ತೊಡಕೊಂಡು ಬಿಟ್ಟೆ, ಈಗ ನಾನು ನಾಯಿಯಾಗುಟ್ಟಿದ್ದೀನಿ, ಇವನನ್ನು ಹಾಗೆ ಈ ಸಾರಿ ಧರ್ಮಾಧಿಕಾರಿ ಮಾಡಿ ಅವನು ಪಾಪ ಮಾಡ್ತಾನೆ, ಅವನು ನೆಕ್ಸ್ಟ್ ನನ್ನಂಗೆ ನಾಯಿಯಾಗಿ ಬಂದು ಅನುಭವಿಸ್ಲಿ ಅಂತ ಹೇಳುತ್ತೆ ನಾಯಿ. ಅಂದರೆ ಈ ಕತೆ ಏನು ಹೇಳ್ತಾ ಇದೆ ಅಂದರೆ, ನಮಗೆ ದೊಡ್ಡ ದೊಡ್ಡ ಅಧಿಕಾರದ ಸ್ಥಾನ ಸಿಕ್ಕಾಗ, ಅಧಿಕಾರಿಗಳಾದಾಗ, ಅಥವಾ ದೊಡ್ಡ ಸ್ಥಾನವನ್ನು ಜನರು, ಸಂಸ್ಥೆಗಳು, ದೇಶ, ಸಮಾಜ ನಮಗೆ ವಹಿಸಿಕೊಟ್ಟಾಗ ಅದನ್ನು ಧರ್ಮ ರೀತಿಯಲ್ಲಿ ಬದುಕಬೇಕು, ಇಲ್ಲ ಅಂದರೆ ನಾಯಿಯಾಗಿ ಹುಡ್ತೀರಾ ಅಂತ. ಹಾಗಾಗಿ ನಮಗೆ ಅಧಿಕಾರಗಳು ಬಂದಾಗ ಹೇಗಿರಬೇಕು, ಇಲ್ಲ ಅಂದರೆ ನಾಯಿಗಿಂತ ಕೀಳು ಜನ್ಮವಾಗಿ ನಮ್ಮ ಜನನವಾಗುತ್ತೆ ಅನ್ನೋದನ್ನು ಈ ಕತೆ ನಮಗೆ ಬಿಡಿಸಿ ಹೇಳ್ತಾ ಇದೆ ಅಂತ. ಸೊ ನನಗೆ ಈ ಕತೆ ಕೇಳಿದಾಗ ಯಾವಾಗಲೂ ಅನಿಸೋದು, ಹೌದಪ್ಪ ನಿಮಗೆ ದೊಡ್ಡ ಸ್ಥಾನ ಸಿಕ್ಕಾಗ ನೀವು ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅಂತ. ಇದು ರಾಮ ಮೂಗ ಪ್ರಾಣಿಗೂ ಹೇಗೆ ನ್ಯಾಯವನ್ನು ಕೊಟ್ಟ ಅನ್ನೋ ರಾಮನ ಹೃದಯವಂತಿಕೆ ಒಂದು ಕಡೆ, ಆದರೆ ಈ ನಾಯಿಗೆ ಹಿಂದಿನ ಜನ್ಮದಲ್ಲಿ ಧರ್ಮಾಧಿಕಾರಿಯ ಸ್ಥಾನ ಸಿಕ್ಕಾಗ ಈ ನಾಯಿ ನಡೆದುಕೊಂಡ ಪಾಪ ಕಾರ್ಯಗಳಲ್ಲಿ ಅಥವಾ ನಾಯಿ ಭಾಗಿಯಾದ ಪಾಪ ಕಾರ್ಯಗಳು ಮಾಡಿದ ದುಷ್ಟ ಕಾರ್ಯಗಳಿಂದ ಈಗ ನಾಯಿ ಜನ್ಮ ಸಿಕ್ಕಿದೆ ಅಂತ. ಹಾಗೆ ನಾವು ನೀವಾದರೂ ಕೂಡ ಒಂದೊಳ್ಳೆ ಭಗವಂತ ಏನೋ ಸಿರಿವಂತಿಕೆ ಕೊಟ್ಟಪ್ಪ, 4 ಜನಕ್ಕೆ ಕೊಡೋದು ಕಲಿಬೇಕು. ಏ ನಾನೀಗ ಅಧಿಕಾರಿ, ನನ್ನನ್ನು ಯಾರು ಕೇಳಂಗಿಲ್ಲ, ಹಂಗೆ ಆ ಮನಸ್ಥಿತಿಯಲ್ಲಿದ್ದರೆ ಬದುಕಿದ್ದಾಗಲೇ ನರ್ಕ ಅನುಭವಿಸ್ತೀಯ, ಅದು ಬೇರೆ, ಅದಲ್ಲದೆ ನಾಯಿಯಾಗೋ ನರಿಯಾಗೋ ಏನೋ ಆಗಿ ಉಡ್ತೀಯ ಅಂತ. ಸರಿ, ಇದು ಒಂದು ಕಡೆ, ಇದು ಒಳ್ಳೆಯದಾಗಲಿ,